ಕ್ವಾರ್ಟೈಲ್ಸ್. ಸೊ ನಾವು ಇಲ್ಲಿವರೆಗೂ ಏನೇನು ನೋಡಿದ್ವಿ, ಕ್ಯಾಲ್ಕುಲೇಷನ್ ಆಫ್ ಕ್ವಾರ್ಟೈಲ್ಸ್ ಫಾರ್ ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್ ಮತ್ತು ಕಂಟಿನ್ಯೂಸ್ ಸೀರೀಸ್ ಬಗ್ಗೆ ನೋಡಿದ್ವಿ. ಅದೇ ರೀತಿಯೇ ಡಿಸೈಲ್ಸ್ ಮತ್ತು ಪರ್ಸೆಂಟೈಲ್ಸ್ಗೂ ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ ಇಲ್ಲಿ. ಸೊ ನೋಡ್ಬೋದು ನೀವು ಏನು ಅಂದರೆ, ಇಲ್ಲಿ ಡಿಸೈಲ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಆವಾಗಲೇ ಡಿಸೈಲ್ ಅಂದರೆ ಏನಂತ ಹೇಳಿದೆ, ಯಾವ ರೀತಿ ಕ್ವಾರ್ಟೈಲ್ ಕೊಟ್ಟಿರ್ತಕ್ಕಂಥ ಸೀರೀಸನ್ನು ಫೋರ್ ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡುತ್ತೋ ಅದೇ ರೀತಿ ಡಿಸೈಲ್ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಡಿವೈಡ್ ದ ಸೀರೀಸ್ ಇನ್ ಟು 10 ಈಕ್ವಲ್ ಪಾರ್ಟ್ಸ್. ನೀವು ಸ್ವಲ್ಪ ವೀಡಿಯೋನ ಅಗೇನ್ ಹಿಂದೆ ನೋಡ್ತಾ ಹೋದರೆ ಅಲ್ಲೂ ಕೂಡ ನಾವು ಕ್ವಾರ್ಟೈಲಿಗೆ ಇದೇ ಫಾರ್ಮುಲಾಸ್ನ ಯೂಸ್ ಮಾಡಿರೋದು ಕರೆಕ್ಟಾಗಿ. ಇಂಡಿವಿಜುವಲ್ ಸೀರೀಸಿಗೆ ಕ್ವಾರ್ಟೈಲ್ ಒನ್ನಿಗೆ ಏನು ಯೂಸ್ ಮಾಡಿದ್ವಿ, 1 × n+1 / 4 ಯೂಸ್ ಮಾಡಿದ್ವಿ. ಓಕೆ, ನಾನು ನೆನ್ಪಿಡ್ರಿ, Q1 = ಏನಂತ ಯೂಸ್ ಮಾಡಿದ್ವಿ, 1 × n+1 / 4th ಐಟಮ್ ಅಂತ ಮಾಡಿದ್ವಿ ಕರೆಕ್ಟಾ. ಅಲ್ಲಿ ಫೋರ್ತ್ ಯೂಸ್ ಮಾಡ್ತೀವಿ ಸಿನ್ಸ್ ಇಟ್ ಈಸ್ ಕ್ವಾರ್ಟೈಲ್. ಇಲ್ಲಿ ಡಿಸೈಲ್ ಆಗಿರೋದ್ರಿಂದ ಈ 4 ಬದಲು ಏನು ಯೂಸ್ ಮಾಡ್ತಾ ಇದ್ದೀವಿ, 10 ಯೂಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಅಲ್ಲೂ ಕೂಡ ನಾವೇನಾದರೂ ಕ್ಯೂಟ್ 9 ಕ್ಯಾಲ್ಕುಲೇಟ್ ಮಾಡಬೇಕಂತ ಅಂದ್ಕೊಂಡ್ರೆ ಅಲ್ಲೂ ಕೂಡ ಸೇಮ್ 9 × n+1 / 4th ಐಟಮ್ ಅಂತ ಮಾಡ್ತೀವಿ. ಅಕಸ್ಮಾತ್ ಇನ್ ಕೇಸ್ ಆಫ್ ಡಿಸೈಲ್, ಇವಾಗ D9 ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನೋಡ್ರಿ, 9 × n+1 ಆ್ಯಸ್ ಇಟ್ ಈಸ್, 9 × n+1 ಆ್ಯಸ್ ಇಟ್ ಈಸ್. ಇಫ್ ಇಟ್ ಈಸ್ ಕ್ವಾರ್ಟೈಲ್, ಅದು ಕ್ವಾರ್ಟೈಲ್ ಆಗಿದ್ದರೆ 4 ಯೂಸ್ ಮಾಡ್ತೀರಾ, ಅಥವಾ 10 ಇದು ಡಿಸೈಲ್ ಆಗಿದ್ದರೆ 10 ಯೂಸ್ ಮಾಡ್ತೀರಾ ಕರೆಕ್ಟಾ. ಸೊ ಇಲ್ಲಿ ನೋಡ್ರಿ, ಇವೆರಡನ್ನ ಅಬ್ಸರ್ವ್ ಮಾಡಿರಿ, Q1 ಕ್ವಾರ್ಟೈಲ್ ಆದರೆ 1 × n+1 / 4th ಐಟಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಫ್ ಇಟ್ ಈಸ್ ಡಿಸೈಲ್, ಓಕೆ, ಡಿಸೈಲ್ ಆಗಿದ್ದರೆ ಇನ್ಸ್ಟೆಡ್ ಆಫ್ 4 10 ಯೂಸ್ ಮಾಡಬೇಕು, 1 × n+1 / 10th ಐಟಮ್. ಅದೇ ರೀತಿ ನಾವೀಗ ಕ್ವಾರ್ಟೈಲ್ 9 ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 9 × n+1 / 4 ಬರೀತೀರಾ. ಅದೇ ರೀತಿ ಡಿಸೈಲಲ್ಲಿ 9 ಕ್ಯಾಲ್ಕುಲೇಟ್ ಮಾಡಬೇಕು, D9 ಮಾಡಬೇಕಂದ್ರೆ 9 × n+1 / 10th ಐಟಮ್ ಓನ್ಲಿ ದ ಡಿನಾಮಿನೇಟರ್ ಈಸ್ ಗೋಯಿಂಗ್ ಟು ಡಿಫರ್ ಹಿಯರ್ ಕರೆಕ್ಟಾ. ಇಂಡಿವಿಜುವಲ್ ಸೀರೀಸ್ಗೆ ಸೇಮ್ ಅಗೇನ್, ಇಲ್ಲೂ ಅಷ್ಟೇ. ಡಿಸ್ಕ್ರೀಟ್ ಸೀರೀಸಿಗೆ ಬಂದರೆ ಅಲ್ಲೂ ನಾವೇನು ಮಾಡಿದ್ವಿ, ಅಗೇನ್ Q1 ಅಂದ್ಕೊಳ್ರಿ, 1 × n+1 / 4th ಐಟಮ್ ಅಂತ ಬರಿತಾ ಇದ್ವಿ ಕರೆಕ್ಟಾ. ಅದೇ ರೀತಿ ಇಲ್ಲೂ ಕೂಡ D8 ಇದೆ ಅಲ್ವಾ. ಸೊ ಇಲ್ಲೂ ಅಕಸ್ಮಾತ್ ನಾವೀಗ Q8 ಕಂಡಿಬೇಕಂದರೆ 8 × n+1 / 4th ಐಟಮ್ ಅಂತ ಬರಿತೀವಿ ಕರೆಕ್ಟಾ. ಸೊ ಏನು ಡಿಫ್ರೆನ್ಸ್ ಇಲ್ಲ ನೋಡ್ರಿ, ಡಿಸೈಲ್ ಆಗಿರೋದ್ರಿಂದ ನಾವು ಡಿವೈಡೆಡ್ ಬೈ 10 ಮಾಡ್ತಾ ಇದ್ದೀವಿ, ಬಿಕಾಸ್ ಡಿಸೈಲ್ ಈಸ್ ಗೋಯಿಂಗ್ ಟು ಡಿವೈಡ್ ದ ಸೀರೀಸ್ ಇನ್ ಟು 10 ಈಕ್ವಲ್ ಪಾರ್ಟ್ಸ್. ಅದೇ ರೀತಿ ಕ್ವಾರ್ಟೈಲ್ ಏನು ಮಾಡುತ್ತೆ, 4 ಈಕ್ವಲ್ ಪಾರ್ಟ್ಗಳಾಗಿ ಡಿವೈಡ್ ಮಾಡೋದ್ರಿಂದ ನಾವೇನು ಮಾಡಬೇಕು, ಡಿವೈಡ್ ಬೈ 4 ಯೂಸ್ ಮಾಡಬೇಕು. ಯಾವಾಗ ಕ್ವಾರ್ಟೈಲ್ಸ್ Q1 Q2 ಅಷ್ಟೇ ಅಲ್ಲ, Q3 ಅಷ್ಟೇ ಅಲ್ಲ, ಇನ್ ಕೇಸ್ Q99 ನಾವು ಕಂಡುಹಿಡಿದ್ರು ಕೂಡ ನಾವು ಅದೇ ಥರನೇ ಮಾಡಬೇಕೇನು, ಇಲ್ಲಿ 99 ಆಗಬೇಕಾಗತ್ತೆ ಅಷ್ಟೇ ಕರೆಕ್ಟಾ. ಸಾರಿ, Q99 ಕಂಡುಹಿಡಿತಿದ್ದೀರಿ ಅಂದರೆ 99 × n+1 / 4th ಐಟಮ್ ಅಂತ ಯೂಸ್ ಮಾಡಿ ನಾವು ಫಾರ್ಮುಲಾನ ಬರೆಯೋದು. ಇಲ್ಲೂ ಕೂಡ ಅಷ್ಟೇ, ಹಾಗೆ ನೀವು ಏನಾದ್ರು ಅಕಸ್ಮಾತ್ D99 ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಅಂದರೆ ಏನು ಬರೀತೀರಾ, 99 × n+1 / 10 ಬರೀತೀರಾ, ಓಕೆನಾ. ಸೊ ಡಿವೈಡೆಡ್ ಬೈ ದಿಸ್ ಟರ್ಮ್ ಈಸ್ ಗೋಯಿಂಗ್ ಟು ಡಿಫರ್ ಓನ್ಲಿ ಇನ್ ದ ಡಿಸೈಲ್ ಮತ್ತು ಕ್ವಾರ್ಟೈಲ್ ಅಥವಾ ಪರ್ಸೆಂಟೈಲ್ ಕೂಡ ಅಷ್ಟೇ. ಪರ್ಸೆಂಟೈಲ್ ಅಂದರೆ ಏನು ಮಾಡ್ತಿದ್ದೀವಿ, ಪರ್ಸೆಂಟೈಲ್ ಡಿವೈಡೆಡ್ ಬೈ 100. ಇದು ಅಗೇನ್ ನಾವು ಕಂಟಿನ್ಯೂಸ್ ಸೀರೀಸಿಗೆ ನೆಕ್ಸ್ಟ್ ಹೋಗೋಣ. ಇಲ್ಲೂ ಅಷ್ಟೇ, ಫಸ್ಟ್ ಇಂಡಿವಿಜುವಲ್ ಸೀರೀಸ್ ಮತ್ತು ಡಿಸ್ಕ್ರೀಟ್ ಸೀರೀಸ್ ನೋಡೋದಾದರೆ ನೀವು ಇಲ್ಲೂ ಅಷ್ಟೇ ನೋಡ್ರಿ, ಏನು ಇಟ್ ಮೀನ್ಸ್ ಇಟ್ ಈಸ್ ಗೋಯಿಂಗ್ ಟು ಡಿವೈಡ್ ದ ಸೀರೀಸ್ ಇನ್ ಟು 100 ಈಕ್ವಲ್ ಪಾರ್ಟ್ಸ್, ಓಕೆನಾ, 100ಗಳಾಗಿ ಡಿವೈಡ್ ಮಾಡುತ್ತೆ. ಇಲ್ಲೂ ನೋಡ್ರಿ ಸೇಮ್ ಫಾರ್ಮುಲಾನೇ, P1 = 1 × n+1 / 100th ಐಟಮ್ ಕರೆಕ್ಟಾ. ಎಸ್, ಅದೇ ರೀತಿ P99 ಅಂದರೆ 99 × n+1 / 100 ಐಟಮ್. ಇದೇ ನಾವೀಗ Q1 ಕಂಡಿಡಿತಿದ್ದೀವಿ ಅಂದ್ಕೊಳ್ರಿ, ಎಷ್ಟಾಗುತ್ತೆ, 1 × n+1 / 4th ಐಟಮ್ ಓನ್ಲಿ ದ ಡಿನಾಮಿನೇಟರ್ ಈಸ್ ಗೋಯಿಂಗ್ ಟು ಡಿಫರ್. ಅದೇ ರೀತಿ Q99 ಕಂಡಿಡಿತಿದ್ದೀವಿ ಅಂದ್ಕೊಳ್ರಿ, ಅಗೇನ್ ಸೇಮ್ 99 × n+1 / 4th ಐಟಮ್, ಓಕೆನಾ, ನೆನ್ಪಿಡ್ರಿ. ಸೊ ದಿಸ್ ಈಸ್ ದ ಸೇಮ್ ಫಾರ್ ಅಗೇನ್ ನೋಡ್ರಿ, ಇಲ್ಲೂ ಕೂಡ ಅಷ್ಟೇ, ಡಿಸ್ಕ್ರೀಟ್ ಸೀರೀಸಿಗೂ ಸೇಮ್, P20, P45 ಇದೆ. ಏನು ಯೂಸ್ ಮಾಡಿದ್ದೀವಿ, P20 ಅಲ್ಲ, 20 × n+1 / 100, ಓಕೆ. ಸೊ n+1 / 4 ಅಂದರೆ ಕ್ವಾರ್ಟೈಲ್, ಓಕೆ, n+1 / 10 ಅಂದರೆ ಇಟ್ ಈಸ್ ಡಿಸೈಲ್. ಅದೇ ರೀತಿ n+1 / 100 ಅಂದರೆ ಎಷ್ಟ್ರಪ್ಪ, ಇಟ್ ಈಸ್ ಪರ್ಸೆಂಟೈಲ್,
okay yes so coming for the continuous part here okay so continuous series alli enagutte andre illu aste nodri navu idun nodidivi yavdu the continuous series calculation for quartiles allu en madidri first class interval for q1 kandididri allu aste using yav formula n divided by 4 1 into n divided by 4th item anta kandididri quartile ge ಇಲ್ಲೂ ಕೂಡ ಅಷ್ಟೇ ನೋಡ್ರಿ ಸೇಮ್ ಎನ್ ಬೈ ಟೆಂತ್ ಐಟಮನ್ನು ಕಂಡಿಡಿತೀವಿ ಅದಾದಮೇಲೆ ಯೂಸಿಂಗ್ ದ ಫಾರ್ಮುಲಾ ಡಿ ಒನ್ ಇಸ್ ಈಕ್ವಲ್ಸ್ ಟು ಎಲ್ ಒನ್ ಪ್ಲಸ್ ಎನ್ ಬೈ ಟೆನ್ ಮೈನಸ್ ಸಿ ಎಫ್ ಡಿವೈಡ್ ಬೈ ಎಫ್ ಇಂಟು ಐ ದ ಸೇಮ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದ ಕ್ಯಾಲ್ಕುಲೇಷನ್ ಅದೇ ರೀತಿ ಡಿ ಸಿಕ್ಸ್ಗೆ ಬರೋದಾದರೆ ಅಗೇನ್ ಡಿ ಸಿಕ್ಸ್ ಕ್ಲಾಸ್ ಇಂಟರ್ವಲ್ ಕಂಡಿಬೇಕು ಮೊದಲು ಡಿ ಸಿಕ್ಸಿಗೆ ಕರೆಕ್ಟಾಗಿ ಅದಾದ ನಂತರ ಸಿಕ್ಸ್ ಇಂಟು ಎನ್ ಬೈ ಟೆನ್ ಐಟಮ್ ಓಕೆನಾ ಸಿಮಿಲರ್ಲಿ ಡಿ ಸಿಕ್ಸ್ ದ ಫಾರ್ಮುಲಾ ಕ್ಲಾಸ್ ಇಂಟರ್ವಲ್ ಗೊತ್ತಾದ ಕೂಡಲೇ ನಮ್ಮ ಮೇನ್ ಫಾರ್ಮುಲಾನ ಯೂಸ್ ಮಾಡಿ ನಾವೇನು ಕಂಡುಹಿಡಿಬೋದು ಡಿಸೈಲ್ ಮತ್ತು ಪರ್ಸೆಂಟೈಲು ಸೇಮ್ ಅಗೇನ್ ಕ್ವಾರ್ಟೈಲ್ ಕೂಡ ಸೇಮ್ ಇಲ್ಲಿ ಓಕೆನಾ ಸೊ ಇದಕ್ಕೆ ನಾನು ಬೇಕಾದ್ರೆ ಕ್ವಾರ್ಟೈಲ್ದು ಬರೆಯೋದಾದರೆ ಕ್ಯೂ ಸಿಕ್ಸ್ ಅಂತ ಅಂದ್ಕೊಳ್ಳೋದಾದರೆ ಸಿ ಕ್ಲಾಸ್ ಇಂಟ್ರವಲ್ ಫಾರ್ ಕ್ಯೂ ಸಿಕ್ಸ್ ಹೆಂಗೆ ಕಂಡಿದ್ದು ಸಿಕ್ಸ್ ಇಂಟು ಎನ್ ಬೈ ಫೋರ್ತ್ ಐಟಮ್ ಈ ಥರ ಬರಿತೀವಿ ಕರೆಕ್ಟಾ ಅದೇ ರೀತಿ ಆಮೇಲೆ ಫಾರ್ಮುಲಾ ಏನು ಕ್ಯೂ ಸಿಕ್ಸ್ ಇಸ್ ಈಕ್ವಲ್ಸ್ ಟು ಎಲ್ ಒನ್ ಪ್ಲಸ್ ಸಿಕ್ಸ್ ಎನ್ ಬೈ ಫೋರ್ ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಐ ಈ ಫಾರ್ಮುಲನ ಯೂಸ್ ಮಾಡಿ ನಾವೇನು ಮಾಡ್ತೀವಿ ಅಗೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಕ್ವಾರ್ಟೈಲನ್ನು ಕರೆಕ್ಟಾ ಅದೇ ರೀತಿ ಇವಾಗ ಪರ್ಸೆಂಟೈಲ್ ನೋಡಿರಿ ಪರ್ಸೆಂಟೈಲ್ ಈಸ್ ಆಲ್ಸೋ ಗೋಯಿಂಗ್ ಟು ಯೂಸ್ ದ ಸೇಮ್ ಫಾರ್ಮುಲಾ ಹಿಯರ್ ಸೊ ಅದಕ್ಕೂ ಫಸ್ಟ್ ಏನು ಮಾಡ್ತೀರಾ ಕ್ಲಾಸ್ ಇಂಟರ್ವಲ್ ಫಾರ್ ಪಿ ಒನ್ ಓಕೆನಾ ಸೊ ಫಸ್ಟ್ ಅದನ್ನು ಕೂಡ ಏನು ಮಾಡಿದ್ವಿ ಎನ್ ಡಿವೈಡೆಡ್ ಬೈ ಹಂಡ್ರೆಡ್ ಕ್ಲಾಸ್ ಇಂಟರ್ವಲ್ ಪಿ ಒನ್ ಅಂದರೆ ಎನ್ ಡಿವೈಡ್ ಬೈ ಹಂಡ್ರೆಡ್ ಕರೆಕ್ಟಾ ಕ್ಯೂ ಒನ್ ಅಂದರೆ ಏನು ಒನ್ ಇಂಟು ಎನ್ ಬೈ ಫೋರ್ ಕರೆಕ್ಟ್ ಅದೇ ರೀತಿ ಡಿ ಒನ್ ಅನ್ನೋದಾದರೆ ಒನ್ ಇಂಟು ಎನ್ ಬೈ ಟೆನ್ ಕರೆಕ್ಟಾ ಸೊ ಫಸ್ಟ್ ಈ ಥರ ಯೂಸ್ ಮಾಡಿ ಕ್ಲಾಸ್ ಇಂಟರ್ವಲ್ನ ಕಂಡಿದ್ದೀನಿ ಅಗೇನ್ ಇಟ್ ಈಸ್ ಆಲ್ಸೋ ಯೂಸಿಂಗ್ ದ ಸೇಮ್ ಫಾರ್ಮುಲಾ ಎನ್ ಬೈ ಹಂಡ್ರೆಡ್ ಇಲ್ಲೂ ಏನು 82 ಇಂಟು ಎನ್ ಬೈ ಹಂಡ್ರೆಡ್ ಐಟಮ್ ಅದನ್ನೇ ನಾವು ಯೂಸ್ ಮಾಡ್ತಾ ಇರೋದು ಕ್ಲಾಸ್ ಇಂಟರ್ವಲ್ ಫಾರ್ ಪಿ 82 ಇವಾಗ ಇದನ್ನು ಕ್ಯೂ ಒನ್ಗೆ ಬರೆಯೋಣ ಕರೆಕ್ಟಾ ಸಾರಿ ಕ್ವಾರ್ಟೈಲಿಗೆ ಬರೆಯೋದಾದರೆ ಕ್ಯೂ 82 ಅಂತ ಅಂದ್ಕೊಂಡ್ರೆ ಫಸ್ಟ್ ನಾವೇನು ಮಾಡಬೇಕು ಕ್ಲಾಸ್ ಇಂಟರ್ವಲ್ ಫಾರ್ ಕ್ಯೂ 82ನ ಕಂಡುಹಿಡಬೇಕಾಗತ್ತೆ ಓಕೆನಾ ಸೊ ಅವಾಗ ಏನು ಮಾಡ್ತಾರೆ ಯೂಸಿಂಗ್ ದ ಫಾರ್ಮುಲಾ 82 ಇಂಟು ಎನ್ ಡಿವೈಡೆಡ್ ಬೈ 4 ಯೂಸ್ ಮಾಡ್ತೀರಿ ಇದಾದ ನಂತರ ಕ್ಲಾಸ್ ಇಂಟರ್ವಲ್ ಬಂದಮೇಲೆ ಯೂಸಿಂಗ್ ದಿಸ್ ಸೇಮ್ ಫಾರ್ಮುಲಾ ಅಗೇನ್ ಓಕೆ ಯೂಸಿಂಗ್ ದ ಸೇಮ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಕ್ಯೂ 82 ಆಲ್ಸೋ ಸೊ ನಾವು ಯಾಕೆ ನಿಮಗೆ ಮತ್ತೆ ಇದು ಏನು ಡಿಸೈಲ್ಸ್ ಮತ್ತು ಪರ್ಸೆಂಟೈಲ್ಸ್ ಮೇಲೆ ಪ್ರಾಬ್ಲಮ್ಸ್ ಮಾಡಲ್ಲ ಅಂತಂದರೆ ಇಟ್ ಈಸ್ ಲೆಸ್ ಇಂಪಾರ್ಟೆಂಟ್ ಅಗೇನ್ ಇನ್ ದ ಐ ಮೀನ್ ಜಸ್ಟ್ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸ್ ಇಟ್ ಈಸ್ ಲೆಸ್ ಇಂಪಾರ್ಟೆಂಟ್ ಬಟ್ ನಿಮಗೆ ಸಾಲ್ವ್ ಮಾಡೋಕ್ಕೆ ಗೊತ್ತಿರಲಿ ಅನ್ನೋ ಪರ್ಪಸಿಗೆ ನಾನು ಈ ಕ್ವಾರ್ಟೈಲ್ ಮೇಲೆ ಒಂದು ಪ್ರಾಬ್ಲಮ್ನ ಮಾಡಿದ್ದೀನಿ ಆ ಪ್ರಾಬ್ಲಮ್ಮೇ ಎಕ್ಸಾಕ್ಟ್ಲಿ ಕಾಂಪ್ಯೂಟೇಷನ್ ಎಲ್ಲನೂ ಸೇಮ್ ಯಾವುದು ಡಿಸೈಲ್ ಮತ್ತು ಪರ್ಸೆಂಟೈಲ್ ಸೇಮ್ ಹ್ಯಾಸ್ ದ ಮೆಥಡ್ ಆಫ್ ಕ್ವಾರ್ಟೈಲ್ ಓನ್ಲಿ ಓಕೆ ಸೊ ದಿಸ್ ಈಸ್ ಅಬೌಟ್ ದ ಕ್ವಾರ್ಟೈಲ್ಸ್ ಡಿಸೈಲ್ಸ್ ಆ್ಯಂಡ್ ಪರ್ಸೆಂಟೈಲ್ಸ್ ಓಕೆ ಸೊ ಯೆಸ್ ಸೊ ಇಫ್ ಯು ಪೀಪಲ್ ಆರ್ ಹ್ಯಾವಿಂಗ್ ಎನಿ ಡೌಟ್ ಪ್ಲೀಸ್ ಕಮ್ ಬ್ಯಾಕ್ ಟು ಮೀ ಅಗೇನ್ ಓಕೆ ಥ್ಯಾಂಕ್ ಯು